ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಈ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವಿವತ್ತು ಪವಿತ್ರ ಲೋಕೇಶ್ ಅವರ ತಂದೆ ಹೆಸರಾಂತ ನಟ ಮೈಸೂರು ಲೋಕೇಶ್ ಅವರ ಕುರಿತು ಯಾರಿಗೂ ತಿಳಿಯದಂತಹ ಕೆಲವೊಂದು ಮಾಹಿತಿಯನ್ನ ಇಂದಿನ ಈ ವಿಡಿಯೋದಲ್ಲಿ ಹೇಳ್ತೀವಿ ಕೇಳಿ ಸ್ನೇಹಿತರೆ ಲೋಕೇಶ್ ಅವರು ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಮಾಡಿದಂತಹ ಆ ಒಂದು ತಪ್ಪಿನಿಂದಾಗಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡರಂತೆ ಅಷ್ಟಕ್ಕೂ ಆ ಘಟನೆ ನಡೆದಿದ್ದು ಯಾಕೆ ಹಾಗೂ ಯಾವಾಗ ಲೋಕೇಶ್ ಅವರು ಯಾವ ತಪ್ಪನ್ನ ಮಾಡಿದ್ರು ಎಂಬ ಮಾಹಿತಿಯನ್ನ ತಿಳಿ ಸ್ನೇಹಿತರೆ ಆಗಿನ ಕಾಲದ ಸಾಕಷ್ಟು ಸಿನಿಮಾಗಳಲ್ಲಿ ಮೈಸೂರು ಲೋಕೇಶ್ ಅವರು ನಟಿಸಿದ್ರು ಕೂಡ ಕೇವಲ ಖಳ ನಟನ ಪಾತ್ರವಾಗಿ ಅಥವಾ ಹಾಸ್ಯ ನಟನಾಗಿ ಕಾಣಿಸಿಕೊಳ್ತಿದ್ರು ಆದ್ರೆ ಯಾವ ಸಿನಿಮಾದಲ್ಲಿಯೂ ನಾಯಕನಾಗಿ ಅಭಿನಯಿಸುವಂತಹ ಅವಕಾಶ ಮೈಸೂರು ಲೋಕೇಶ್ ಅವರಿಗೆ ಒದಗಿ ಬರಲಿಲ್ಲ ಎಂತಹ ಕಲೆ ಇದ್ರೂ ಕೂಡ ಸಿನಿಮಾ ರಂಗದಲ್ಲಿ ಇವರನ್ನ ಎರಡನೇ ಹಂತದ ನಟನಾಗಿಯೇ ಪರಿಗಣಿಸಲಾಯಿತು ಹೀಗೆ ಎಸ್ಪಿ ಸಾಂಗ್ಲಿಯನ ಮತ್ತೆ ಹಾಡಿತು ಕೋಗಿಲೆ ಬಂಧನ ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ತಮ್ಮ ಅಮೋಘ ಅಭಿನಯದ ಮೂಲಕ ಗುರುತಿಸಿಕೊಂಡಿದ್ದಂತಹ ಲೋಕೇಶ್ ಅವರು ಮದುವೆಯಾಗಿ ಸುಖವಾದ ದಾಂಪತ್ಯ ಜೀವನ ನಡೆಸುತ್ತಿರ್ತಾರೆ ಅಲ್ಲದೆ ಅವರಿಗೆ ಆಗಲೇ ಪವಿತ್ರ ಹಾಗೂ ಆದಿತ್ಯ ಎಂಬ ಇಬ್ಬರು ಮಕ್ಕಳು ಜನಿಸಿದ್ರು ಆದರೆ ಲೋಕೇಶ್ ಅವರು ಡಬ್ಬಿಂಗ್ ಆರ್ಟಿಸ್ಟ್ ಆದಂತಹ ಸರ್ವಮಂಗಳ ಎಂಬುವರೊಂದಿಗೆ ನಲ್ಲಿ ಇದ್ದರು ಈ ಒಂದು ಮಾಹಿತಿ ನಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ದೊಡ್ಡ ಮಟ್ಟದ ಸದ್ದು ಮಾಡುತ್ತಿದ್ದ ಹಾಗೆ ಲೋಕೇಶ್ ಅವರು ಸರ್ವಮಂಗಳ ಅವರೊಂದಿಗೆ ಖಾಸಗಿ ರೂಮ್ ಒಂದಕ್ಕೆ ಹೋಗಿ ಅಕ್ಟೋಬರ್ ಹದಿನೇಳನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ್ಬಿಟ್ರು ಹೀಗೆ ತಾವು ಮಾಡಿದ ತಪ್ಪಿನಿಂದಾಗಿ ಸಮಾಜವನ್ನ ಎದುರಿಸಲಾಗದ ಇಬ್ಬರು ಆ ದಿನ ವಿಷ ಸೇವಿಸಿದ್ರಂತೆ ಆದ್ರೆ ದುರಾದೃಷ್ಟ ಅವಶಾತ್ ಸರ್ವಮಂಗಳ ಅವರು ಪ್ರಾಣಾಪಾಯದಿಂದ ಪಾರಾದ್ರೂ ಕೂಡ ಲೋಕೇಶ್ ಅವರು ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಮಾಡಿದ ತಪ್ಪಿನಿಂದಾಗಿ ಇಹ ತ್ಯಜಿಸಿಬಿಟ್ರು ಸ್ನೇಹಿತರೆ ಈ ರೀತಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು